ಖುದ್ದು ಆರ್ ಎಸ್ ಎಸ್ ವಿವಾಂಟ್ ಅನದರ್ ಸಿದ್ದು ಅಂತಿದೆಯಾ ಬಳ್ಳಾರಿಯಲ್ಲಿ ಮೂರುವರೆ ಲಕ್ಷ ಜನರ ಭಯ ಶುರುವಾಯ್ತಾ ಬಿ ಜೆ ಪಿ ಸರ್ಕಾರಕ್ಕೆ ಉತ್ಸವ ಸಭೆ ನಡೆಸೋದಕ್ಕೂ ಬೊಮ್ಮಾಯಿಯವರಿಗೆ ಆತಂಕ ಸೃಷ್ಟಿಯಾಗಿದೆಯಾ ಯಾಕೆ ಇತ್ತೀಚೆಗೆ ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿಯವರ ಮಹತ್ವದ ಭಾರತ್ ಜೋಡೋ ಯಾತ್ರೆ ಅಂಗವಾಗಿ ನಡೆದಂತಹ ಬಹಿರಂಗ ಸಭೆ ಏಕೈಕ ಬಹಿರಂಗ ಸಭೆ ಬಳ್ಳಾರಿಯಲ್ಲಿ ನಡೀತು ಸರಿಸುಮಾರು ಮೂರೂವರೆ ಲಕ್ಷ ಜನ ಸೇರಿದ್ರು ಅನ್ನುವಂಥದ್ದು ಬಿ ಜೆ ಪಿ ಕಾರ್ಯಕರ್ತರೇ ಹೇಳ್ತಿರುವಂತಹ ಮಾತು ಅದೇ ಉತ್ಸವಕ್ಕೆ ಪ್ರತಿಯಾಗಿ ಇದೀಗ ಬಿ ಜೆ ಪಿ ನವಂಬರ್ ತಿಂಗಳಲ್ಲಿ ನವೆಂಬರ್ ಇಪ್ಪತ್ತನೇ ತಾರೀಕು ಏನು ಮೀಸಲಾತಿಯನ್ನು ಹೆಚ್ಚಿಸಿದ ಒಂದು ಸಂಭ್ರಮಾಚರಣೆಯನ್ನು ತಮ್ಮ ಸಾಧನೆಯನ್ನು ಎತ್ತಿ ಹಿಡಿಯಲಿಕ್ಕೆ ಒಂದು ಸಮಾವೇಶವನ್ನು ಎಸ್ ಟಿ ಸಮಾವೇಶವನ್ನು ಮಾಡ್ತಾ ಇದೆ ಒಂದು ವೇಳೆ ಈ ಕಾರ್ಯಕ್ರಮಕ್ಕೂ ಕೂಡ ಜನ ಬರೆದಿದ್ರೆ ಬಿ ಜೆ ಪಿ ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಿದೆ ಅನ್ನುವಂತಹ ಮಾಧ್ಯಮಗಳ ವಾದ ಏನಿದೆ ಸುದ್ದಿ ಏನಿದೆ ಸರ್ವೆ ಏನಿದೆ ಅದನ್ನು ಒಪ್ಪಿಕೊಂಡಂತಾಗುತ್ತೆ ಇದೇ ಸಂಗತಿಯನ್ನ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂತಹ ಗುರ್ರಾಜ್ ಅಂಜನ್ ಅವರು ತಮ್ಮ ಟ್ವೀಟ್ ಅಲ್ಲಿ ದಾಖಲಿಸಿದ್ದಾರೆ ಆಫ್ಟರ್ ದ ಕಾಂಗ್ರೆಸ್ ಬಿಗ್ ಶೋ ಆಫ್ ಸ್ಟ್ರೆಂತ್ ಇನ್ ಬಳ್ಳಾರಿ ಥ್ರೂ ಭಾರತ್ ಐಕ್ಯತಾ ಯಾತ್ರಾ ದ ಬಿ ಜೆ ಪಿ ವಿಚ್ ವಾಸ್ ನರ್ವಸ್ ಸೀಯಿಂಗ್ ಅಟ್ ದ ಕ್ರೌಡ್ಸ್ ದ ಕಾಂಗ್ರೆಸ್ ಆಡ್ ಪುಲ್ಡ್ ನೌ ಆ ಡಿಸೈಡೆಡ್ ಟು ಹೆಲ್ಡ್ ಎ ಕನ್ವೆನ್ಷನ್ ಆನ್ ನವಂಬರ್ ಟ್ವೆಂಟಿಯತ್ ಆನ್ ದೀಮ್ ಆಫ್ ರಿಸರ್ವೇಷನ್ ಅನ್ನುವಂತಹ ಒಂದು ಟ್ವೀಟ್ ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ ಯಾಕಂದ್ರೆ ಎಲ್ಲ ಕಡೆ ಜನ ಬರ್ತಿದ್ದಾರೆ ಅಂದ್ರೆ ಕೇವಲ ಒಬ್ಬ ನಾಯಕನನ್ನು ನೋಡಲಿಕ್ಕೆ ಅನ್ನೋ ಮಾತನ್ನೂ ಕೂಡ ಇಲ್ಲಿ ನಾವು ಅಲ್ಲಗಳೆಯುವಂತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕಾಲಿಟ್ಟ ಕಡೆ ಜನ ಸೇರ್ತಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಕೂಡ ಒಪ್ಕೋತಿದ್ದಾರೆ ಬಿಜೆಪಿ ನಾಯಕರು ಕೂಡ ಒಪ್ಕೋತಿದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ನಾಲ್ಕೈದು ನಾಯಕರು ಬಂದು ಸೇರಿದ್ರು ಕೂಡ ಸಿದ್ದರಾಮಯ್ಯ ಅವರು ಬಂದಾಗ ಇರುವಂತಹ ಕ್ರೇಜ್ ಸಮ ಆಗೋದಿಲ್ಲ ಕಳಂಕರಹಿತ ಭ್ರಷ್ಟಾಚಾರ ರಹಿತ ಸಿದ್ದರಾಮಯ್ಯ ನಿಜಕ್ಕೂ ಪಿಗೂ ಬೇಕು ಅನ್ನುವಂಥದ್ದು ಹಲವು ದಿನಗಳ ಒಂದು ಕೊರತೆ ಆಗಿತ್ತು ಇದೀಗ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಸಾಲು ಸಾಲು ನಾಯಕರು ಬಯಸ್ತಿರೋದೊಂದೇ ಅಂತಹ ನಾಯಕ ಬಿ ಜೆ ಪಿಲೂ ಬೇಕಿತ್ತು ಅನ್ನುವಂಥದ್ದು ಆದರೆ ಬಿ ಜೆ ಪಿಗೆ ಸಿದ್ದರಾಮಯ್ಯ ಅವರು ಸಿಕ್ಕಿಲ್ಲ ಒಂದು ಹಂತಕ್ಕೆ ರಿಪಬ್ಲಿಕ್ ಟಿ ವಿ ಕೂಡ ಒಂದು ಸುದ್ದಿಯನ್ನು ವರದಿ ಮಾಡಿತ್ತು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಿಗೆ ಹೈದರಾಬಾದ್ಗೆ ಹೋಗಿದ್ದರು ಅವರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು ಬಿ ಜೆ ಪಿ ಸೇರಬಹುದು ಅನ್ನುವಂಥದ್ದು ಅದು ಎರಡು ಸಾವಿರದ ಐದರಲ್ಲಿ ಯಾವಾಗ ಜೆ ಡಿ ಎಸ್ನಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಆ ಪ್ರಕರಣದ ಬಳಿಕ ಇಂಥದ್ದೊಂದು ಸುದ್ದಿ ಬಿತ್ತರವಾಗಿತ್ತು ಆದರೆ ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ ಆಹ್ವಾನದ ಮೇರೆಗೆ ಕಾಂಗ್ರೆಸ್ ಸೇರಿದ್ರು ಒಂದು ವೇಳೆ ಆ ಒಂದು ಬೆಳವಣಿಗೆನೇ ಆಗದೆ ಹೋಗಿದ್ದಿದ್ರೆ ಬಿ ಜೆ ಪಿ ಇವತ್ತು ಬೇರೆ ರೀತಿಯಲ್ಲಿ ವಿಜೃಂಭಿಸ್ತಿತ್ತೇನೋ ಯಾಕಂದರೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂತಹ ಪಾಳ್ಯದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಬಯಸೋದಿಲ್ಲ ಆ ಕಾರಣಕ್ಕೋಸ್ಕರ ಅವರು ಬಿ ಜೆ ಪಿಗೆ ಹೋಗಿಲ್ಲ ಆದರೆ ಬಿ ಜೆ ಪಿ ಸಿದ್ದರಾಮಯ್ಯನನ್ನು ಕರ್ಸ್ಕೊಳ್ಳೋಕಾಗಲಿಲ್ಲ ಬದಲಿಗೆ ಸಿದ್ದರಾಮಯ್ಯನಂತಹ ಮತ್ತೊಬ್ಬ ನಾಯಕನನ್ನು ಸೃಷ್ಟಿಸಲಿಕ್ಕೆ ಪ್ಲಾನ್ ನಡೀತಿದೆ ಅನ್ನುವಂಥದ್ದು ಒಂದು ವಾದ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತ್ತೊಬ್ಬ ಸಿದ್ದರಾಮಯ್ಯನ ಸೃಷ್ಟಿಸಲಾಗಕ್ಕಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾಗತ್ತಾ ಒಂದು ಹಂತಕ್ಕೆ ಟ್ರೈ ಮಾಡಬಹುದು ಅನ್ನುವಂಥದ್ದು ಬಿ ಜೆ ಪಿ ಒಳಗಿನ ಆರ್ ಎಸ್ ನ ಲೆಕ್ಕಾಚಾರ ನಿಜಕ್ಕೂ ವಿವಾಂಟ್ ಅನದರ್ ಸಿದ್ದು ಅನ್ನುವಂತಹ ಬಿ ಜೆ ಪಿಯ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಸಿದ್ದು ಬಂದರೆ ಲಕ್ಷಾಂತರ ಜನ ಸೇರುವಂತೆ ಬಿ ಜೆ ಪಿಯಲ್ಲಿ ಯಾವ ನಾಯಕ ಬಂದರೆ ಅಷ್ಟು ಜನ ಸೇರ್ತಾರೆ ರಾಜ್ಯದ ನಾಯಕರು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೇಕೈ ಖಾನೊತ್ತಿ